ಇತ್ತ ಮೈಕೆಲ್ ವಿನಯ್ ಬರ್ತಡೇಗೆ ಕೊಟ್ಟಂಥ ಗಿಫ್ಟನ್ನು ನೋಡಿ ನಿಜಕ್ಕೂ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗಿ ಹೋದ ಅಂತಲೇ ಹೇಳ್ಬೋದು ಅವ್ರ ಮನೆಯವ್ರಲ್ಲ. ಏಕೆಂದರೆ ಮೈಕೆಲ್ ಅಷ್ಟು ಕಾಸ್ಟ್ಲಿ ಗಿಫ್ಟನ್ನು ಕೊಟ್ಟಿದ್ದಾನೆ, ಅದು ಮೊಬೈಲ್ ಪ್ಲಾನೆಟ್ಗೆ ಕರೆದುಕೊಂಡು ಹೋಗಿ ಐಫೋನ್ 14 ಪ್ರೋವನ್ನು ಕೊಡಿಸಿದ್ದಾನೆ ಅಂತ ಹೇಳ್ಬೋದು. ಹೌದು, ಈ ವರ್ಷದ ಟಾಪ್ ಎಂಡ್ ಮಾಡಲನ್ನು ಕೊಡಿಸಿದ್ದಾನೆ. ಬರೋಬ್ಬರಿ 1,65,000 ರೂಪಾಯಿ ಮೌಲ್ಯದ ಐಫೋನ್ ಅನ್ನು ಗಿಫ್ಟಾಗಿ ಮೈಕೆಲ್ ತನ್ನ ಫ್ರೆಂಡ್ ವಿನಯ್ಗೆ ದೊಡ್ಡದಾಗಿ ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡಿದಂಥ ವಿನಯ್ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾನೆ. ಅಷ್ಟೇ ಅಲ್ಲ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಯಾಕೆ ವೆಹಿಕಲ್ ಅಂತ ಹೇಳಿ ಕೇಳಿದ್ದಾನೆ ಕೂಡ ಅಂತ ಹೇಳ್ಬೋದು. ನಮ್ಮ ಇಬ್ಬರು ಫ್ರೆಂಡ್ಶಿಪ್ಗೆ ಬ್ರೋ ಅಂತ ಹೇಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ಬೋದು ವಿನಯ್ ಮತ್ತು ಮೈಕೆಲ್ ಈಗ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಆಗಿದ್ದಾರೆ. RR ಹಾಗಾದರೆ ಇಬ್ಬರು ಅವರಿಬ್ಬರ ಹೆಸರಿನಲ್ಲಿ ಈಗ ದೊಡ್ಡದಾಗಿ ಒಂದು ಹೋಟೆಲ್ ಕೂಡ ಶುರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಅದರದ್ದು ಕೆಲಸಗಳು ಕೂಡ ನಡೀತಾ ಇದೆ ಸದ್ಯ. ಇದರಿಂದ ಈಗ ತುಂಬಾ ಸಂತೋಷ ಕೂಡ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಫ್ರೆಂಡ್ಶಿಪ್ ಬಾಂಧವ್ಯಕ್ಕಾಗಿ ಈ ಐಫೋನ್ 14 ಪ್ರೋವನ್ನು 1,65,000 ಮೊತ್ತದ ಮೊಬೈಲನ್ನು ಮೈಕೆಲ್ ಈಗ ತನ್ನ ಫ್ರೆಂಡ್ ಆದಂಥ ವಿನಯ್ ಗೌಡಗೆ ಗಿಫ್ಟಾಗಿ ಕೊಟ್ಟರೋದು ತುಂಬಾ ವಿಶೇಷ ಅಂತಲೂ ಕೂಡ ಹೇಳ್ಬೋದು. ಆಗ ನೀವೇನಂತೀರಿ?